ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮಲೆನಾಡ ಪ್ರದೇಶದಲ್ಲಿ ಸುರಿದ ಭಾರಿ ಮಳೆ, ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರುವ ಒಳಹರಿವು ಹೆಚ್ಚಳ, ಸಮಯಕ್ಕೂ ಮುನ್ನ ಜಲಾಶಯ ತುಂಬುವ ಸಾಧ್ಯತೆ. ನಿರ್ಮಾಣಗೊಳ್ಳಲಿರುವ ಕೃಷಿ ಇಲಾಖೆಗೆ ಸಂಬಂಧಿಸಿದ ವಿವಿಧ ಕಟ್ಟಡಗಳು ತನ್ನಿಮಿತ್ಯ ನೆರವೇರಿದ ಭೂಮಿ ಪೂಜೆ. 5,30,00,000 ಮೊತ್ತದ ಅನುದಾನ ಒದಗಿಸಿರುವ ನಬಾರ್ಡ್ ಹಾಗೂ ಲೋಕೋಪಯೋಗಿ ಇಲಾಖೆ. ಸಾಹಿತಿಗಳಿಗೆ ಮೇಲಿಂದ ಮೇಲೆ ಬರುತ್ತಿರುವ ಬೆದರಿಕೆ ಪತ್ರ, ತನಿಖೆ ನಡೆಸಿ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಮನವಿ. ಮನವಿ ಸಲ್ಲಿಸಿದ ಬಂಡಾಯ ಸಾಹಿತ್ಯ ಸಂಘಟನೆ. ದೇಶದಲ್ಲಿನ ಅದಿರು ಸಂಪತ್ತನ್ನ ಉಳಿಸುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಕೀಲರು ವಿಫಲ, ಆರೋಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡ ಉಗ್ರಪ್ಪ. ಈಗ ವಾರ್ತೆಗಳ ವಿವರ. ಇತ್ತೀಚೆಗೆ ರಾಜ್ಯದ ಜಲಾನಯನ ಪ್ರದೇಶದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಆಯಾ ಭಾಗದ ಅಣೆಕಟ್ಟುಗಳು ತುಂಬಿದ ಭಾಗವಾಗಿ ಹೆಚ್ಚುವರಿ ನೀರನ್ನ ನದಿಗೆ ಹರಿಬಿಡಲಾಗುತ್ತಿದೆ. ಹೀಗೆ ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರುವ ಒಳಹರಿವಿನ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಹೌದು, ಈ ಭಾಗದ ರೈತರ ಜೀವನಾಡಿ ಎಂದೇ ಕರೆಯಲ್ಪಡುವ ತುಂಗಭದ್ರಾ ಜಲಾಶಯ ಅವಧಿಗೂ ಮುನ್ನ ತುಂಬುವ ಮುನ್ಸೂಚನೆ ಕಂಡುಬಂದಿದೆ. ಜಲನಯನ ಪ್ರದೇಶದಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯಕ್ಕೆ ನಿತ್ಯವೂ ಹೆಚ್ಚುವರಿ ನೀರು ಹರಿದು ಬರುತ್ತಿದೆ. ಅಂದಾಜಿನ ಪ್ರಕಾರ ಪ್ರತಿದಿನ 90 ಕ್ಯೂಸೆಕ್ ಪ್ರಮಾಣದಷ್ಟು ನೀರು ನದಿಗೆ ಹರಿದು ಬರುತ್ತಿದೆ. ಜಲಾಶಯದ 1,633 ಅಡಿ ನೀರಿನ ಸಾಮರ್ಥ್ಯವಿದ್ದು ಸದ್ಯ 1,610 ಅಡಿ ನೀರು ಸಂಗ್ರಹವಿರೋದು ತಿಳಿದು ಬಂದಿದೆ. ಶನಿವಾರದ ಒಂದೇ ದಿನ 63,000 ಕ್ಯೂಸೆಕ್ ನೀರು ನದಿಗೆ ಹರಿದು ಬಂದಿತ್ತು. ಸದ್ಯ 253 ಕ್ಯೂಸೆಕ್ ನೀರನ್ನ ಕಾಲುವೆಗಳಿಗೆ ಹರಿಸಲಾಗುತ್ತಿದೆ. ಕಳೆದ ವರ್ಷ ಅವಧಿಗೂ ಮುನ್ನ ಜಲಾಶಯ ಭರ್ತಿಯಾಗಿತ್ತು. ಅದೇ ಪ್ರಕಾರ ಈ ವರ್ಷವೂ ಕೂಡ ಜಲಾಶಯ ತುಂಬುವ ಸಾಧ್ಯತೆಗಳಿವೆ ಎಂದು ಟಿಬಿ ಬೋರ್ಡ್ ಅಧಿಕಾರಿಗಳು ಅಂದಾಜಿಸಿದ್ದಾರೆ. ವಿಜಯನಗರ ಜಿಲ್ಲೆ ರಚನೆಗೊಂಡ ಬಳಿಕ ಜಿಲ್ಲಾ ಮಟ್ಟದ ಕಟ್ಟಡಗಳನ್ನು ನಿರ್ಮಿಸಲು ರಾಜ್ಯ ಸರ್ಕಾರದಿಂದ ಹಂತ ಹಂತವಾಗಿ ಅನುದಾನ ನೀಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ದಿನಾಂಕ 23ರಂದು ನಗರಸಭಾ ಅಧ್ಯಕ್ಷರಿಂದ ಭೂಮಿ ಪೂಜೆ ನಡೆಸಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಹೀಗೆ ಹೊಸಪೇಟೆ ನಗರದ ಹರಿಹರ ರಸ್ತೆಯಲ್ಲಿ ಬರುವ ವಿನಾಯಕ ಶಿಕ್ಷಣ ಸಂಸ್ಥೆಯ ಹಿಂಬದಿಯಲ್ಲಿ ಕೃಷಿ ಇಲಾಖೆಗೆ ಸಂಬಂಧಿಸಿದ ಎರಡು ಕಟ್ಟಡಗಳನ್ನು ನಿರ್ಮಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ನಗರಸಭಾ ಅಧ್ಯಕ್ಷರು, ಸದಸ್ಯರು, ಜನಪ್ರತಿನಿಧಿಗಳು, ಕೃಷಿ ಇಲಾಖಾ ಅಧಿಕಾರಿಗಳು, ರೈತ ಮುಖಂಡರು ಸೇರಿದಂತೆ ಸಮಾಜ ಸೇವಕ ಧರ್ಮೇಂದರ್ ಸಿಂಗ್ ರವರಿಂದ ಕಾಮಗಾರಿ ನಡೆಸಲು ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ರಾಜ್ಯ ಗೃಹ ಮಂಡಳಿಯಿಂದ 3,96,00,000 ಮೊತ್ತದಲ್ಲಿ ಸೆಂಟರ್ ಆಫ್ ಎಲೆಕ್ಷನ್ ಫಾರ್ಮಿಂಗ್ ಸಿಸ್ಟಮ್ ಕಟ್ಟಡವನ್ನ ನಿರ್ಮಿಸಲಾಗುತ್ತಿದೆ. ಅದೇ ರೀತಿ ಲೋಕೋಪಯೋಗಿ ಇಲಾಖೆಯಿಂದ ಜಿಲ್ಲಾ ವಿಶೇಷ ಅನುದಾನದಡಿ 1,35,00,000 ಮೊತ್ತದಲ್ಲಿ ಜಿಲ್ಲಾ ಕೃಷಿ ಭವನವನ್ನ ನಿರ್ಮಿಸಲಾಗುತ್ತಿದೆ ಎಂದು ಸಮಾಜ ಸೇವಕ ಧರ್ಮೇಂದರ್ ಸಿಂಗ್ ರವರು ತಿಳಿಸಿದ್ದಾರೆ. ಇವತ್ತು ಏನು ಈಗ ತಾನೇ ಭೂಮಿ ಪೂಜೆ ಆಗಿದೆ. ಸುಮಾರು 3,96,00,000 ಒಂದು ರೈತರ ಒಂದು ಸೆಂಟ್ರ್ ಆಫ್ ಎಕ್ಸಲೆನ್ಸ್ ಅಂಥೇಳಿ ಏನು ನಮ್ಮ ವಿಜಯನಗರ ಜಿಲ್ಲೆಗೆ ನಬಾರ್ಡಲ್ಲಿ ಆಗಿದೆ. ಇವತ್ತು ಅದ್ರ ಭೂಮಿ ಪೂಜೆ ಮಾಡಿದ್ದೀವಿ. ಅದೇ ಥರ ವಿಶೇಷ ಅನುದಾನ ಅಡಿಯಲ್ಲಿ ಕೂಡ ಸುಮಾರು 1,35,00,000 ಅದು ಇನ್ನೂ ಟೆಂಡರ್ ಆಗಿಲ್ಲ, ಟೆಂಡರ್ ಆಗಬೇಕು.
ಇವತ್ತು ಏನು ಈ ಕಾಮಗಾರಿ ಚಾಲನೆ ಕೊಟ್ಟು ಭೂಮಿ ಪೂಜೆ ಆಗಿದೆ ಗುತ್ತಿಗೆದಾರರಲ್ಲಿ ಹೇಳೋದಿಷ್ಟೇ ಯಾಕಂದ್ರೆ ರೈತರು ಅಂದ್ರೆ ನಮ್ಮ ಸೆಂಟರ್ ಆಫ್ ದಿ ಬೋನ್ ನಮ್ಮ ಯಾವ ರೀತಿ ನಮ್ಮ ಬೋನ್ ಇದೆ ಬ್ಯಾಕ್ ಬೋನ್ ಇದೆ ಆ ರೀತಿ ನಮ್ಮ ರೈತರು ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳೋಕ್ಕೆ ಬಯಸ್ತೀನಿ ಗುತ್ತಿಗೆದಾರರಲ್ಲಿ ಹೇಳೋದಿಷ್ಟೇ ಒಳ್ಳೆ ಕಾಮಗಾರಿ ಆಗಲಿ ಯಾವುದೇ ಕಳಪೆ ಇಲ್ಲದಂಗೆ ಗುಣಮಟ್ಟದ ಕೆಲಸ ಆಗಬೇಕು ನಮ್ಮ ವಿಜಯನಗರ ಜಿಲ್ಲೆ ನೂತನವಾಗಿ ಏನಾಗಿದೆ ಈ ನೂತನ ವಿಜಯನಗರ ಜಿಲ್ಲೆಯಲ್ಲಿ ರೈತರಿಗೋಸ್ಕರ ಫಸ್ಟ್ ಕಾಮಗಾರಿ ಇವತ್ತು ನಾವು ಭೂಮಿ ಪೂಜೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರು ಇರಬೇಕಾಗಿತ್ತು ಬೇರೆ ಒಂದು ಅನಿವಾರ್ಯ ಕಾರಣಗಳಿಂದ ಅವರು ಇವತ್ತು ಬೆಂಗಳೂರಲ್ಲಿ ಸಿ ಎಮ್ ಮೀಟಿಂಗ್ ತೊಗೊಂಡಿದ್ದಾರೆ ಆದರೆ ಸಿ ಎಮ್ ಅವರು ನಿನ್ನೆ ಇದಕ್ಕೆ ಹೋಗಿದ್ದಾರೆ ಯಾವುದು ದಾವೂಸ್ಗೆ ಹೋಗಿರೋದ್ರಿಂದ ಆ ಮೀಟಿಂಗು ಯಡಿಯೂರಪ್ಪಾಜಿ ಹಾಗೂ ಅವರೆಲ್ಲ ಮೀಟಿಂಗ್ ಮಾಡೋದ್ರಿಂದ ಸಾಹೇಬರು ಇವತ್ತು ಇಲ್ಲಿಲ್ಲ ಆದರೆ ಈ ಕೆಲಸ ಚಾಲು ಮಾಡಿದ್ಮೇಲೆ ಒಂದು ದಿವಸ ಸಾಹೇಬರು ಕರ್ಕೊಂಬಂದು ತಮಗೆಲ್ಲ ಭೇಟಿ ಮಾಡಿಸಿ ಈ ಕೆಲಸನ ವೀಕ್ಷಣೆ ಮಾಡುವಂಥ ಕೆಲಸ ಮಾಡ್ತೀವಿ ಅಂಥೇಳಿ ಈ ಮುಖಾಂತರ ಹೇಳುತ್ತಾ ಬಂದಿರತಕ್ಕಂಥ ಎಲ್ಲ ವಿಜಯನಗರ ಜಿಲ್ಲೆಯ ನೂತನ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರಿಗೂ ವಂದಿಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೊತೆಗೆ ಉತ್ತಮ ಕಾಮಗಾರಿ ನಡೆಸಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿದರು ಇನ್ನು ರೈತರ ಆದಾಯವನ್ನ ದ್ವಿಗುಣ ಮಾಡಲು ಉತ್ಕೃಷ್ಟ ಕೇಂದ್ರ ಸಹಕಾರಿಯಾಗಲಿದೆ ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಿಳಿಸಿದರು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದರೆ ಉತ್ಕೃಷ್ಟ ಕೇಂದ್ರ ಸಮಗ್ರ ಕೃಷಿ ಪದ್ಧತಿ ನಾವು ರೈತರ ಒಂದು ಆದಾಯ ದ್ವಿಗುಣ ಮಾಡೋದಕ್ಕೆ ಭಾಳ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಥವಾ ಉತ್ಕೃಷ್ಟ ಕೇಂದ್ರ ಸಮಗ್ರ ಕೃಷಿ ಪದ್ಧತಿಗೋಸ್ಕರ ನಾವು ಕೇಳ್ಕೊಂಡಿದ್ವಿ ಅವ್ರು ಕೂಡಲೇ ನಮಗೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಶಾಂಕ್ಷನ್ ಮಾಡಿಕೊಟ್ರು ಸೊ ಹಾಗಾಗಿ ಇವತ್ತು 3,96,00,000 ಒಂದು ಅನುದಾನದಲ್ಲಿ ಈ ಒಂದು ಬಿಲ್ಡಿಂಗ್ ಸಹ ಬರ್ತಾಯಿದೆ ಅದರ ಜೊತೆಯಲ್ಲಿ ಜಿಲ್ಲೆ ವಿಜಯನಗರ ಜಿಲ್ಲೆ ಆದ ನಂತರ ವಿಶೇಷ ಅನುದಾನ ಏನು ಕೊಟ್ಟಿದ್ದಾರೆ ಸಮಗ್ರ ಜಿಲ್ಲಾ ಅಭಿವೃದ್ಧಿಗೋಸ್ಕರ ಅದರಲ್ಲಿ 1,35,00,000 ಅನುದಾನದಲ್ಲಿ ಇವತ್ತಿನ ದಿನ ನಾವು ಇನ್ನೊಂದು ಅಂದರೆ ನಮ್ಮ ಕಚೇರಿಗೆ ಡಿ ಡಿ ಎ ಮತ್ತು ಜಿ ಡಿ ಎ ಕಚೇರಿಗೆ ಒಂದು ಅನುದಾನನ ನಿಗದಿಪಡಿಸಿಕೊಟ್ಟು ಇವತ್ತಿನ ದಿನ ಅದನ್ನು ಸಹ ಭೂಮಿ ಪೂಜೆ ನೆರವೇರಿದೆ ಇನ್ನೊಂದು ವರ್ಷದಲ್ಲಿ ಇವೆರಡು ಬಿಲ್ಡಿಂಗ್ಗಳು ಬಂದರು ಅಂತಂದರೆ ನಮಗೆ ಕಾರ್ಯನಿರ್ವಹಣೆಗೆ ಸುಗಮವಾಗುತ್ತೆ ಮತ್ತು ಬಂದಂಥ ರೈತರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಲ್ಲದೆ ಸಮಗ್ರ ಕೃಷಿಗೆ ಒತ್ತು ಕೊಟ್ಟು ಇವತ್ತೇನು ನಬಾರ್ಡ್ ಮುಖಾಂತರ ಈ ಒಂದು ಬಿಲ್ಡಿಂಗ್ ಕೊಡಿಸಿದ್ದಾರೆ ಅದಕ್ಕೆ ನಾನು ಇಲಾಖೆಯ ಪರವಾಗಿ ಸನ್ಮಾನ್ಯ ಸಚಿವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಇದನ್ನು ಸದುಪಯೋಗಪಡಿಸಬೇಕಂತೇಳಿ ಇದೇ ಸಂದರ್ಭದಲ್ಲಿ ನಮ್ಮೆಲ್ಲ ರೈತ ಮುಖಂಡರು ಮತ್ತು ರೈತ ಬಾಂಧವರಿಗೆ ನಾನು ಕೇಳ್ಕೊತೀನಿ ಇನ್ನು ರೈತರ ಹಿತದೃಷ್ಟಿಯಿಂದಾಗಿ ಹಲವು ಯೋಜನೆಗಳನ್ನು ಪ್ರಾರಂಭಿಸಲು ಅನುದಾನ ತರುತ್ತಿರುವ ಸಚಿವ ಆನಂದ್ ಸಿಂಗ್ ರವರಿಗೆ ರೈತ ಮುಖಂಡರು ಹಾಗೂ ತಾಲೂಕು ಕೃಷಿ ಸಮಾಜವು ಅಭಿನಂದಿಸಿದ್ದಾರೆ ಬಿ ನಾಗರಾಜ ರೈತ ಸಂಘದ ಅಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ನಾನು ರೈತ ಸಂಘದ ಅಧ್ಯಕ್ಷನಾಗಿ ಹೇಳ್ತಾ ಇರೋದಿಷ್ಟೇ ಈ ಈ ಕೆಲಸ ಮಾತ್ರ ಸಂಪೂರ್ಣವಾಗಿ ಚೆನ್ನಾಗಿ ಆಗಬೇಕು ನಮ್ಮ ಮುನ್ನ ಸಾಹೇಬರು ಹೇಳ್ದಂಗೆ ಸಂಪೂರ್ಣವಾಗಿ ಚೆನ್ನಾಗಿ ಆಗಬೇಕು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಕೆಲಸದಿಂದ ಸಾಕಂದು ಹೋಗ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಸಿದ್ದನಗೌಡ ಅಂತೇಳಿ ತಾಲೂಕು ಕೃಷಿ ಸಮಾಜ ಅಧ್ಯಕ್ಷ ಹೊಸಪೇಟೆ ನಮ್ಮ ರೈತರಿಗೆ ಭಾಳ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಆನಂದ್ ಸಿಂಗ್ ಸಾಹೇಬರು ಇದನ್ನೆಲ್ಲ ಸ್ವಲ್ಪ ಕಾಳಜಿ ವಹಿಸಿ ಇಮ್ಮಿಡಿಯೇಟ್ಲಿ ಬಿಲ್ಡಿಂಗ್ ಜಂಟಿ ನಿರ್ದೇಶಕರ ಒಂದು ಆಫೀಸು ಆಮೇಲೆ ಒಂದು ರೈತರಿಗೆ ಉಪಯೋಗ ಆಗಂತ ಒಂದು ಇಲಾಖೆಯ ಒಂದು ಭೂಮಿ ಪೂಜೆಯ ಉದ್ಘಾಟನೆಗೆ ಇವತ್ತೆಲ್ಲ ಆನಂದ್ ಸಿಂಗ್ ಸರ್ ಅನುಪಸ್ಥಿತಿಯಲ್ಲಿ ಮುನ್ನಾ ಸಿಂಗ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ದಾರೆ ಇದರ ರೈತರು ಇದನ್ನೆಲ್ಲ ನಮ್ಮ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತಾ ರಾಜ್ಯದಲ್ಲಿನ ಕೆಲ ಸಾಹಿತಿಗಳಿಗೆ ಸೇರಿದಂತೆ ಬರಹಗಾರರಿಗೆ ಇತ್ತೀಚೆಗೆ ಜೀವ ಬೆದರಿಕೆಯ ಬೇನಾಮಿ ಪತ್ರಗಳು ಬರುತ್ತಿವೆ ಎರಡನೇ ಬಾರಿಗೂ ಜೀವ ಬೆದರಿಕೆ ಪತ್ರಗಳು ಬಂದಾಗ್ಯೂ ರಾಜ್ಯ ಸರ್ಕಾರ ತಪ್ಪಿತಸ್ಥರನ್ನ ಬಂಧಿಸುವಲ್ಲಿ ವಿಫಲವಾಗಿದೆ ಎಂದು ಬಂಡಾಯ ಸಾಹಿತ್ಯ ಸಂಘಟನೆ ಹೊಸಪೇಟೆ ತಾಲೂಕು ಘಟಕವು ಆರೋಪಿಸಿದೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 23ರಂದು ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಪ್ರಗತಿಪರ ಸಂಘಟಕರು ಬಂಡಾಯ ಸಾಹಿತ್ಯ ಸಂಘಟನೆಯ ಸಹಯೋಗದಲ್ಲಿ ತಹಸೀಲ್ದಾರ್ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸಾಹಿತಿಗಳಿಗೆ ಹಾಗೂ ಬರಹಗಾರರಿಗೆ ಜೀವ ಬೆದರಿಕೆ ಬೇನಾಮಿ ಪತ್ರ ಬರೆದವರನ್ನ ಪತ್ತೆ ಹಚ್ಚಿ ಅಂಥವರಿಗೆ ಕಠಿಣ ಶಿಕ್ಷೆ ಒಳಪಡಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ
ಪ್ರಗತಿಪರ ಸಾಹಿತಿಗಳ ಬರವಣಿಗೆಗಳನ್ನು ಸಹಿಸಿಕೊಳ್ಳದ ಬೆದರಿಕೆ ಹಾಕಿರ್ತಕ್ಕಂತ ಕಿಡಿಗಣಿಗಳಿಗೆ ಧಿಕ್ಕಾರ, ಸಾಹಿತಿಗಳಿಗೆ ಕೊಲೆ ಬೆದರಿಕೆ ಹಾಕಿದವರಿಗೆ ಧಿಕ್ಕಾರ, 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 ಬರಗೂರ ಅವರಿಗೆ ಕೊಲೆ ಬೆದರಿಕೆ ಹಾಕಿದವರಿಗೆ ಧಿಕ್ಕಾರ, 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 ಬಿ ಟಿ ಲಲಿತಾ ನಾಯಕರಿಗೆ ಕೊಲೆ ಬೆದರಿಕೆ ಹಾಕಿದವರಿಗೆ ಧಿಕ್ಕಾರ, 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 ಹೇಳುವಾಮಿಡ ನಿಜಗಣಾನಂದ ಸ್ವಾಮಿಗಳಿಗೆ ಬೆದರಿಕೆ ಹಾಕಿರ್ತಕ್ಕಂಥವ್ರಿಗೆ ಧಿಕ್ಕಾರ, 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 ಇನ್ನು ಬಾಳಿಕೆಗೆ ಧಿಕ್ಕಾರ, 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 ಧಿಕ್ಕಾರ. ಬಿಜೆಪಿ ಸರ್ಕಾರ ಕರ್ನಾಟಕ ಮತ್ತು ಸರ್ಕಾರ ಇರಲಿ, ಅದು ಕೇಂದ್ರ ಸರ್ಕಾರ ಇರಲಿ, ಎರಡೂ ಸರ್ಕಾರಗಳು ಕೂಡ ಇವುಗಳನ್ನು ಸಹಿಸದೆ ಹಿಂದುತ್ವವಾದವನ್ನು ಹೇರಲಿಕ್ಕೆ ಹೊರಟಿರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇವತ್ತು ಯಾರೇ ಆಗಲಿ ಕೊಲೆ ಬೆದರಿಕೆ ಅಂತಕ್ಕಂಥದ್ದನ್ನು ಯಾರು ಮಾಡ್ತಿದ್ರು ಅಂತಂದರೆ ಕಳ್ಳರು, ಸುಳ್ಳರು, ಕೊಲೆ ಈ ಥರದ ಜನಗಳು ಮಾಡ್ತಿದ್ರು, ಲೂಟಿ ಹೊಡೆಯೋರು ಮಾಡ್ತಿದ್ರು. ಆದರೆ ಇವತ್ತು ಯಾರು ನಾಡು ನುಡಿ ಕಟ್ಟಿ ಶ್ರಮಿಸಿ ಒಂದು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಜನಾಂಗದ ಮೇಲೆ ದಬ್ಬಾಳಿಕೆಯನ್ನು ಹೇರಿ ಅವರನ್ನ ಬಾಯಿ ಮುಚ್ಚಿ ಜನಗಳನ್ನ ಒಂದು ರೀತಿಯಲ್ಲಿ ಬದುಕಿನಲ್ಲಿ ಅತಂತ್ರ ಬದುಕಿಗೆ ತಳ್ತಾ ಇರ್ತಕ್ಕಂಥದ್ದು ದುರಂತ. ಇಂಥ ಸಂದರ್ಭದಲ್ಲಿ ಅವುಗಳನ್ನು ವಿರೋಧಿಸಿ ಖಂಡಿಸಿ ಎಲ್ಲ ಪ್ರಗತಿಪರ ಒಕ್ಕೂಟ ಸಂಘಟನೆಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಅದು ಬಂಡಾಯ ಸಾಹಿತ್ಯ ಇರಲಿ, ಕನ್ನಡ ಸಾಹಿತ್ಯ ಪರಿಷತ್ ಇರಲಿ, ಡಿ ಎಚ್ ಎಸ್ ಇರಲಿ, ಡಿ ಓ ಎಫ್ ಐ ಇರಲಿ, ಎಸ್ ಎಫ್ ಐ ಇರಲಿ, ಸಮುದಾಯ ಇರಲಿ, ಇನ್ನೂ ಹಲವಾರು ಸಂಘಟನೆಗಳು ಇವತ್ತಿನ ಸಂದರ್ಭದಲ್ಲಿ ಅದರ ನೇತೃತ್ವ ವಹಿಸಿ ನಾವು ಬಂಡಾಯ ಸಾಹಿತ್ಯ ಸಂಘಟನೆ ಜೊತೆಯಲ್ಲಿ ನಾವು ಇಲ್ಲಿನ ಪ್ರಗತಿಪರ ಸಂಘಟನೆಯ ಮುಖಂಡರಾದಂಥ ನಾವು ಖಂಡಿಸ್ತಾ ಇದ್ದೀವಿ. ಬಂಧುಗಳೇ, ಇದು ರಾಜಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದಾದ ಅಭಿಪ್ರಾಯ, ತನ್ನದಾದ ವಿಚಾರಗಳನ್ನು ಹೇಳುವ ಸ್ವಾತಂತ್ರ್ಯ ಇರ್ತದೆ. ಆದರೆ ಪಟ್ಟಭದ್ರಿಕ ಸಹಿತಗಳು ಆ ವಿಚಾರಗಳನ್ನು ಕೊಲ್ಲುವ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಅವ್ರಿಗೆ ಬೆದರಿಕೆಯನ್ನು ಸಾಹಿತಿಗಳಿಗೆ ಹಾಕ್ಬೋದು, ಆದರೆ ಅವರ ವಿಚಾರಗಳನ್ನು ನೀವು ಬೆದರಿಕೆ ಆಗೋದಿಲ್ಲ ಮತ್ತು ಅದನ್ನು ಕೊಲ್ಲಕ್ಕೂ ಸಾಧ್ಯನೇ ಆಗೋದಿಲ್ಲ. ಆದ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ವಿದ್ಯಾರ್ಥಿಗಳು ಸಹ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಇವತ್ತಿನ ಅಪಾಯದಲ್ಲಿ ನಮ್ಮ ದೇಶ ಇದೆ, ಈ ಬಗ್ಗೆ ನೀವು ವಿಚಾರ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಪ್ರಗತಿಪರ ವಿಚಾರಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಇಂಥ ಸಾಹಿತಿಗಳಿಗೆ ಬಂದಂಥ ಬೆದರಿಕೆಯನ್ನು ವಿರೋಧ ಮಾಡೋದ್ರ ಮೂಲಕ ಈ ಒಂದು ದೇಶದಲ್ಲಿ, ಈ ಒಂದು ನಾಡಿನಲ್ಲಿ, ಈ ಒಂದು ರಾಜ್ಯದಲ್ಲಿ ಒಂದು ಸೌಹಾರ್ದಯುತ ವಾತಾವರಣವನ್ನು ಉಂಟು ಮಾಡೋ ನಿಟ್ಟಿನಲ್ಲಿ, ಶಾಂತಿಯನ್ನು ಉಂಟು ಮಾಡೋ ನಿಟ್ಟಿನಲ್ಲಿ ನೀವುಗಳೆಲ್ಲರೂ ಪ್ರಯತ್ನ ಮಾಡಬೇಕಂತ ಹೇಳ್ತಾ ನನ್ನ ಇವತ್ತು ಪ್ರಗತಿಪರ ಸಂಘಟನೆಯ ಮುಖಂಡರೆಲ್ಲರೂ ಸೇರಿ ನಾವು ಒತ್ತಾಯ ಮಾಡೋದೇನಂತಂದ್ರೆ, ಈ ಮನುವಾದಿಗಳಿಗೆ ನಾವು ಲಂಗು ಲಗಾಮಿಲ್ಲದೆ ಅವರ ಬಾಯಿಗೆ ನಾವು ಬೀಗ ಹಾಕದೆ ಹೋದರೆ ಮುಂದಿನ ದಿನಗಳಲ್ಲೇ ನಾವು ಇವತ್ತಿನ ತಾಲೂಕು ಕಚೇರಿ ಮುಂದೆ ಇವತ್ತಿನ ಪ್ರತಿಭಟನೆ ಮಾಡ್ತೇವೆ. ಈ ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕನ್ನು ಕಸಿತಕ್ಕಂಥ ಈ ತಂತ್ರ ಈಗಾಗಲೇ ನಡೀತಾ ಇದೆ. ಈಗಾಗಲೇ ಶಿಕ್ಷಣದಲ್ಲೇ ಕೇಂದ್ರೀಕರಣವನ್ನು ತರುವಂಥದ್ದು, ಭಾರತ ದೇಶದಲ್ಲೇ ಈಗಾಗಲೇ ಆ ಸಂವಿಧಾನದಡಿಯಲ್ಲಿ ಇರ್ತಕ್ಕಂಥ ಪಠ್ಯಪುಸ್ತಕಗಳನ್ನು ಬದಲಾವಣೆ ಮಾಡಿ ಅವರು ತಂತ್ರ ಮತ್ತು ಮಂತ್ರಗಳನ್ನು ಹೇಳ್ಕೊಡ್ತಕ್ಕಂಥ ಪಠ್ಯವನ್ನು ಈಗಾಗಲೇ ಅವರು ಅಳವಡಿಸಲಿಕ್ಕೆ ಹೊರಟಿದ್ದಾರೆ. ಇವನ್ನೆಲ್ಲವನ್ನು ನಾವು ಖಂಡಿಸ್ತೇವೆ. ಮುಂಬರುವ ದಿನಗಳಲ್ಲಿ ಈ ಪ್ರಗತಿಪರ ವಿಚಾರಗಳನ್ನು ಮೂಡಿಸ್ತಕ್ಕಂಥ ಸಾಹಿತಿಗಳು, ಕವಿಗಳನ್ನು ನೀವು ತಡೆಬಿರದೆ, ಆದರೆ ಈಗಾಗಲೇ ಭಾಳ ಹತ್ತಿರಕ್ಕೆ ಬಂದಿದೆ ನಿಮ್ಮ ಆಯುಷ್ಯ ಅಂತ ಅನ್ಬೋದು ಮನುವಾದಿಗಳಿಗೆ. ಯಾಕಂದರೆ ಆರುವ ದೀಪ ಉರಿಯೋದು ಹೆಚ್ಚಂತೆ, ಹಾಗಾಗಿ ನಿಮ್ಮ ಉರುವಣಿಗೆ ಜಾಸ್ತಿ ಆಗಿದೆ. ಮುಂಬರುವ ದಿನಗಳಲ್ಲಿ ಈ ದೇಶದ ಮೂಲ ನಿವಾಸಿಗಳು ಒಂದಾಗಿ ನಿಮ್ಮನ್ನು ಇಡೀ ದೇಶವನ್ನು ಬಿಟ್ಟು ಓಡಿಸ್ತಕ್ಕಂಥ, ನೀವೇನೋ ಎಲ್ಲೇ ದನ ಕಾಯ್ಕಂತ ಬಂದ್ರಲ್ಲ, ಆ ದನ ಕಾಯುವ ಜಾಗಕ್ಕೆ ನಿಮ್ಮನ್ನು ಕಳಿಸ್ಲಿಕ್ಕೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ತಯಾರಾಗ್ತದೆ. ಈ ಮೂಲಕ ಅವ್ರಿಗೆ ಹೇಳೋದಿಷ್ಟೇ, ನಮ್ಮ ಏನು ಪ್ರಗತಿಪರ ಚಿಂತಕರು, ಸಾಹಿತಿಗಳು ಈ ನಾಡಿನ ಪರಂಪರೆಗೆ, ಈ ನಾಡಿಗೆ, ಈ ನೆಲ ಜಲ ಭೂಮಿಗೆ ಕೊಟ್ಟಂಥದ್ದು ಮತ್ತು ಎಲ್ಲ ರೀತಿಯ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಟ್ಟಂಥದ್ದು ಬಹಳಷ್ಟು ಇದೆ. ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಸಾಹಿತಿಗಳ ಪಾತ್ರ ಬಹುಮುಖ್ಯ. ಇವತ್ತು ನಮ್ಮ ಇತಿಹಾಸ ನಾವು ನೋಡ್ಬೇಕಂತ ಹೇಳಿದ್ರೆ, ಇವತ್ತು ಸಾಹಿತಿಗಳಿಲ್ಲದೆ ಇದ್ರೆ ನಾವು ಯಾವುದೇ ಒಂದು ನಮ್ಮ ದೇಶದ ಪರಂಪರೆ ಇತಿಹಾಸನ ಅರಿಯಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಸಾಹಿತಿಗಳನ್ನು ಇವತ್ತು ಕೊಲೆ ಬೆದರಿಕೆ ಹಾಕುವ ಮೂಲಕ, ಹಾಗೆಯೇ ತಮ್ಮ ಏನು ತಮ್ಮ ಬೌದ್ಧತ್ವವನ್ನು ಅಂದರೆ ಹಿಂದುತ್ವವನ್ನು ಏರ್ತಾರೆ, ಏನು ಧೋರಣೆಗಳಿದ್ದಾವೆ ಅದಕ್ಕೆ ಪ್ರಶ್ನಿಸಿದವರನ್ನು ಕೊಲೆ ಮಾಡ್ತೀವಿ ಅಥವಾ ಅವ್ರು ಬದುಕಲ್ಲ ಅಂತಕ್ಕಂಥ ಒಂದು ಏನು ಸರ್ವಾಧಿಕಾರ ಧೋರಣೆಗೆ ಧಿಕ್ಕಾರವಿರಲಿ. ಈ ಮೂಲಕ ಕೊನೆಯದಾಗಿ ಏನಂದರೆ, ಯಾವುದೇ ವಿಚಾರ ಇನ್ಮೇಲೆ ಯಾವುದೇ ಒಬ್ಬ ಸಾಹಿತಿನೋ ಅಥವಾ ಪ್ರಗತಿಪರರೋ ಚಿಂತಕರೋ ಅಥವಾ ಸಾಹಿತಿಗಳನ್ನು ಏನಾದರೂ ಕೊಲೆ ಮಾಡ್ತೀನಿ ಅಥವಾ ಕೊಲೆ ಆದರೆ ಇನ್ನು ಮುಂದೆ ರಾಜ್ಯಾದ್ಯಂತ
नम सोदर आगे एस सी एस टी इन प्रगतिपर अरे देश प्रेमी सीरी ना विरुद्ध होराटे साहिति ऐनो प्रगतिपर चिंतक परवा यती नाकु आड़े आवश्यक मुख्यमंत्री देशभक्त देश प्रेम एन हेसरी बीदी बीदी इवत हुच्चु नायी तर इवत नकली देशभक्त तिगाड़े बुद्धिजीवी कच्ची सायस बेदरक हाँता कूड़े हुच्चु नायी सर पाठव कल बुद्धिजीवी को कूड़े बंधस अंत होसपेट नागरिक परवा ना आग्रह इतचगे यार बेदरक हाँता यार इवतू कोले अंतर्रे हेडने शतमान बसवण्ण मत आ शरण ऐन संस्कृतिया प्रतिपादने ऐन कोले आ जन इवतु कूड़ा इनू बदकारी आ जन इवत यह रीतिया कोले बेदरक हाँता अंबेडकर बेहे मतड़े अंबेडकर बेहे मतड़े निन्ले अंतु हिंदुत्ववादी गोमवादी शक्ति मतदावे अदे जन इवत्ल बुद्धिजीवल मेले हल्ती ना कोले अंत हेल्ता यारू इवत बुद्धन स्तूप नाशमुवल नम मेले इवत को बेदरक हाँता नोड़ता इतचीन वर्ष इतचीन ऐंटू वर्ष देश रीति गोमवादीकरण आगता ना नोड़ता रीति जन भय भीत बदक पर्स्थित निर्माण आगे सूम्न भारी वाले ऐन जन और मौन इंत के जन दुड रीतल बेद बरतार अवंत सत्यन कूड़ा अर्थमकु आदि ना कोलेगड़क यह हिंदुत्ववादी गोमवादी एचरकन को भाला दिवस निम्ब आटोपन नड़ोद ಮುಂದಿನ ದಿನಗಳಲ್ಲಿ ಅನಿವಾರ್ಯವಾಗಿ ನಾವು ಕೂಡ ಬೀದಿಗೆ ಬಂದು ನಿಮ್ಮ ಬಗ್ಗೆ ವಿಚಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ವಿನಂತಿ ನಾನು ಕೇಳಿಕೊಳ್ತಾ ರಾಜ್ಯ ಸರ್ಕಾರಕ್ಕೆ ತನ್ನ ಜವಾಬ್ದಾರಿ ನಿರ್ವಹಿಸಬೇಕು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಸತ್ತು ಹೋಗಿದೆ ಇಲ್ಲಿ ನಡೆಯುತ್ತಿರೋದು ರಾಜವೈಭವ ನಡೆಯುತ್ತಿದೆ 2014 ರಿಂದ ಪ್ರಾರಂಭವಾಗಿದ್ದು ಇದುವರೆಗೂ ನಡೆಯುತ್ತಿರೋದು ಕೂಡ ಅದೇ ಈ ದೇಶ ನಡೆಸುತ್ತಿರೋದು ಯಾರು ಗೊತ್ತಾ ಆರ್ಎಸ್ಎಸ್ ಇಂದು ಅದೇನ ಹೇಳ್ತಾರಲ್ಲ ಬಜರಂಗ ದಳ ಬಿಜೆಪಿ ಇವೂರ್ ಬಿಟ್ರೆ ಈ ದೇಶದಲ್ಲ ಸತ್ತೋಗಿದೆ ಇವ ಮೂರು ಯಾಕೆ ಸತ್ತೋಗಿದೆ ಅಂತ ಹೇಳ್ತಾರೆ ಇಲ್ಲಿ ಇದಕ್ಕೆಲ್ಲ ಕಾರಣಕರ್ತರು ನಾವೇ ಕಾರ್ಯಕರ್ತ ಇದ್ದೀವಿ ಹೆಂಗ ಗೊತ್ತಾ ನಮ್ಮ ಸೂತ್ರ ವರ್ಗನ ಬಳಸಿಕೊಂಡು ನೋಡಿ ನಮ್ಮ ಗೌರಿನ ಕೊಂದ್ರು ಕಲ್ಬುರ್ಗಿನ ಕೊಂದ್ರು ಇವರನ್ನೆಲ್ಲ ಕೊಲ್ತಾರೆ ಇದಕ್ಕೆ ಕಾರಣ ಯಾರು ನಾವಾಗ್ತೀವಿ ಹೆಂಗ ಗೊತ್ತಾ ನಮ್ಮ ಮನೆಯಲ್ಲಿರೋ ಮಕ್ಕಳನ್ನ ಮರಿನ ಎಲ್ಲರನ್ನ ತಗೊಂಡು ಯಾವುದು ಆಮಿಷಕ್ಕೋಸ್ಕರ ಬಿಜೆಪಿ ಸೇರಿಸ್ತೀರಿ ಆರ್ಎಸ್ಎಸ್ ಸೇರಿಸ್ತೀರಿ ಹಿಂದೂ ಮಹಾಸಭಾಂತ ಸೇರಿಸ್ತೀರಿ ಅವ್ರು ಏನು ಮಾಡ್ಯಾರ ಗೊತ್ತಾ ನಾವು ಅವ್ರು ಏನಾದರೂ ಮಾಡಬೇಕಂದ್ರೆ ಅವ್ರು ಗಡ್ಡಾಗಿರೋದು ಮುಳ್ಳು ನಾವೇ ಮುಳ್ಳುನ್ನ ಮುಳ್ಳಿಲಿಂದನೇ ತಗಿತಿದ್ರ ಇದಕ್ಕೆ ನಾವೇನಾಗಬೇಕು ನಾವೆಲ್ಲರೂ ಜಾಗೃತರಾಗಬೇಕು ಈ ಸಾರಿ ಬರತಕ್ಕಂತ ಎಲೆಕ್ಷನ್ ಅಲ್ಲಿ ನಾನು ರಾಜಕೀಯ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಇವೆರಡು ಬಿಜೆಪಿ ಅಂಡ್ ಆರ್ಎಸ್ಎಸ್ ಏನು ಸಪೋರ್ಟ್ ಮಾಡ್ತಾರ ಈ ಪಕ್ಷಗಳ ತಿರಸ್ಕಾರಗಳು ಮಾಡಿದಾಗ ಮಾತ್ರ ಕರ್ನಾಟಕ ಉಳಿತೈತಿ ಈ ದೇಶ ಉಳಿತೈತಿ ಈ ನಮ್ಮ ದೇಶ ಸುಚಿತ್ರವಾಗಿ ಎಲ್ಲರೂ ಸಮಪಾಲು ಸಮಪಾಲು ಅಂತ ಎಷ್ಟೋ ಜನ ಹಿರಿಯರು ವಿಚಾರವಾದಿಗಳು ಪ್ರತಿಪಾದನೆ ಮಾಡಿರಲ್ಲ ಅದು ಉಳಿಬೇಕಂದ್ರೆ ಮೇನು ಈ ಸಾರಿ ನಾವು ನಿರ್ಧಾರ ಮಾಡಲೇಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಹೊಸಪೇಟೆ ಒಂದಲ್ಲ ಈ ಕರ್ನಾಟಕ ದೇಶಾದ್ಯಂತ ಈ ರೀತಿ ಚಳವಳಿಗಳು ನಡೆದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ರಾಜ್ಯದಲ್ಲಿನ ಗಣಿಗಾರಿಕೆ ಅದಿರು ರಫ್ತು ಮಾಡಲು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನಿಂದ ಹಸಿರು ನಿಶಾನೆ ನೀಡಲಾಗಿದೆ ಈ ಅಂಶವನ್ನು ಖಂಡಿಸಿರುವ ಕಾಂಗ್ರೆಸ್ ಮುಖಂಡ ಉಗ್ರಪ್ಪನವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಕೀಲರ ವೈಫಲ್ಯದಿಂದಾಗಿ ನ್ಯಾಯಾಲಯವು ಅದಿರು ರಫ್ತಿಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಎಂದಿದ್ದಾರೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿರುವ ವಿಎಸ್ ಉಗ್ರಪ್ಪನವರು ಹೊಸಪೇಟೆಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು ಪರಿಣಾಮಕಾರಿಯಾಗಿ ವಾದ ಮಂಡಿಸಲಾಗದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಕೀಲರು ವಿಫಲರಾದ ಕಾರಣ ಅದಿರು ರಫ್ತಿಗೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಎಂದರು ರಾಮಾಯಣದಲ್ಲಿ ಉಲ್ಲೇಖಿಸಿದಂತೆ ಪರಿಸರವನ್ನು ಉಳಿಸಬೇಕು ಎನ್ನುವ ಮಾತುಗಳನ್ನೇ ಗಾಳಿಗೆ ತೂರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಿನ ಪೀಳಿಗೆಗೆ ಸಂಪನ್ಮೂಲ ಉಳಿಸದೆ ನಾಶ ಮಾಡಲು ಹೊರಟಿದೆ ಅದಿರು ರಫ್ತಿನಿಂದ ಕೇವಲ ಗಣಿ ಮಾಲೀಕರಿಗೆ ಮಾತ್ರ ಲಾಭವೇ ಹೊರತು ಸರ್ಕಾರ ಮತ್ತು ಸಾರ್ವಜನಿಕರಿಗೆ ಅಲ್ಲ ಸರ್ಕಾರಕ್ಕೆ ನಿಜವಾಗಲೂ ದೇಶಭಕ್ತಿ ಇದ್ದರೆ ಪರಿಸರ ಸಂಪತ್ತು ಉಳಿಸಿ ಉದ್ಯೋಗ ಸೃಷ್ಟಿಗೆ ಸಂಬಂಧಿಸಿದಂತೆ ವಾದ ಮಂಡಿಸಬೇಕಿತ್ತು ಎಂದರು ಹಾಗೆ ಇವತ್ತು ನಮ್ಮ ದೇಶದಲ್ಲಿ ಕಪಡ ಆದ ಅದರಿದೆ ಅಂತ ಹೇಳಿ ಮುಂದಿನ ಪೀಳಿಗೆಗೆ ಉಳಿಸಿದೆ ರಾ ಮೆಟೀರಿಯಲ್ ಅನ್ನೇ ವಿದೇಶ
ಕೃಷಿಗೆ ರಫ್ತು ಮಾಡಲಿಕ್ಕೆ ಅವಕಾಶ ಕೊಡುವಂತ ಆದೇಶ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಬ್ಬರು. ಓನ್ಲಿ ಫಾರ್ ಓನರ್, ಮೈನಿಂಗ್ ಓನರ್. ಈ ದೇಶದ ಸಂಪತ್ತು ಉಳಿಸಲಿಕ್ಕೆ, ಈ ದೇಶದ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂತ ಅದಕ್ಕೆ ಅನುವು ಮಾಡಿಕೊಡೋ ಬದ್ಧತೆ ಇದ್ರೆ, ಈ ದೇಶದ ಎಕಾನಮಿಯನ್ನ ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯತಕ್ಕಂತ ಅದಕ್ಕೆ ಏನಾದರೂ ಬದ್ಧತೆ ಇದ್ರೆ, ಇವತ್ತೇನು ವಿದೇಶಕ್ಕೆ ರಫ್ತು ಮಾಡಲಿಕ್ಕೆ ಅವಕಾಶ ಕೊಡುವಂತ ಆದೇಶ ಏನಿದೆ ಇದನ್ನ ಅನಲ್ ಮಾಡಲಿಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕಾನೂನುಗಳಿಗೆ ಬದಲಾವಣೆ ತರುವಂತ ದಮ್ಮು ತಾಕತ್ತು ಕೇಂದ್ರ ಸರ್ಕಾರ ತೋರ್ಬೇಕು. ನಿಮಗೆ ಏನಾದರೂ ಸ್ವಲ್ಪನಾದರೂ ಬದ್ಧತೆ ಇದ್ರೆ, ಈ ದೇಶದ ಯೋಜನಾಂಗದ ಸಮಸ್ಯೆ, ದೇಶದ ಅಭಿವೃದ್ಧಿಯ ಬಗ್ಗೆ ಏನಾದರೂ ಬದ್ಧತೆ ಇದ್ರೆ, ಕೂಡಲೇ ಸುಪ್ರೀಂ ಕೋರ್ಟಿನ ಆದೇಶ, ಆ ಆದೇಶ ಬರಲಿಕ್ಕೆ ಕಾರಣ ನಿಮ್ಮ ವಕೀಲರು. ಅವರಿಗೆ ಹೇಳಬೇಕಾಗಿತ್ತು, ಸುಪ್ರೀಂ ಕೋರ್ಟ್ನವ್ರಿಗೆ ಹೇಳಬೇಕಾಗಿತ್ತು, ಈ ದೇಶದ ಸಂಪತ್ತು ಉಳಿಸುವಂತದ್ದು ನಿಮ್ ಜವಾಬ್ದಾರಿ, ಮುಂದಿನ ಪೀಳಿಗೆಗೆ ಸಿಗಬೇಕು. ಅದನ್ನು ಬಿಟ್ಟು ಸುಮ್ಮನೆ ಹೇಗೆ ಆದೇಶಗಳಾಗ್ತವೆ? ನೀವು ತರ್ತೀರಿ ಮತಾಂತರ ಮಾಡುವಂತದಕ್ಕೆ ಆರ್ಡಿನೆನ್ಸ್ ತರ್ತೀರಿ. ನಿಮಗೆ ಈ ದೇಶದ ಸಂಪತ್ತು ಉಳಿಬೇಕು ಅನ್ನೋದ್ರೆ, ದಮ್ಮಿದ್ರೆ, ತಾಕತ್ತಿದ್ರೆ, ಬದ್ಧತೆ ಇದ್ರೆ ಆರ್ಡಿನೆನ್ಸ್ ತನ್ನಿ ಸಂಪತ್ತು ಉಳಿಸೋದಕ್ಕೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಈ ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ, ಆಭರಣ, ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಲೆನಾಡ ಪ್ರದೇಶದಲ್ಲಿ ಸುರಿದ ಭಾರೀ ಮಳೆ, ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರುವ ಒಳಹರಿವು ಹೆಚ್ಚಳ, ಸಮಯಕ್ಕೂ ಮುನ್ನ ಜಲಾಶಯ ತುಂಬುವ ಸಾಧ್ಯತೆ. ನಿರ್ಮಾಣಗೊಳ್ಳಲಿರುವ ಕೃಷಿ ಇಲಾಖೆಗೆ ಸಂಬಂಧಿಸಿದ ವಿವಿಧ ಕಟ್ಟಡಗಳು, ತನ್ನಿಮಿತ್ಯ ನೆರವೇರಿದ ಭೂಮಿ ಪೂಜೆ, 5,30,00,000 ಮೊತ್ತದ ಅನುದಾನ ಒದಗಿಸಿರುವ ನಬಾರ್ಡ್ ಹಾಗೂ ಲೋಕೋಪಯೋಗಿ ಇಲಾಖೆ. ಸಾಹಿತಿಗಳಿಗೆ ಮೇಲಿಂದ ಮೇಲೆ ಬರುತ್ತಿರುವ ಬೆದರಿಕೆ ಪತ್ರ, ತನಿಖೆ ನಡೆಸಿ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಮನವಿ. ಮನವಿ ಸಲ್ಲಿಸಿದ ಬಂಡಾಯ ಸಾಹಿತ್ಯ ಸಂಘಟನೆ. ದೇಶದಲ್ಲಿನ ಅದಿರು ಸಂಪತ್ತನ್ನ ಉಳಿಸುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಕೀಲರು ವಿಫಲ, ಆರೋಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡ ಉಗ್ರಪ್ಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್. Thank you.